ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಸ್ನೇಹಿತರೆಲ್ಲರೂ ಹೆಂಗದೀರಿ? ನಾವಂತೂ ಆರಾಮಾಗಿದ್ದೀವಿ ರೀ ಸ್ನೇಹಿತರೆ. ತಾವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತಾ ಇದ್ದೀನಿ ನೋಡಿರಿ. ನಾನು ಇವತ್ತು ಅಡುಗೆ ಮನೆಯಿಂದನೇ ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಬರ್ರಿ ಇವತ್ತಿನ ಅಡುಗೆಯಲ್ಲಿ, ಇವತ್ತಿನ ನನ್ನ ಡೈಲಿ ರುಟೀನಲ್ಲಿ ಒಂದು ಸ್ಪೆಷಲ್ ಆದ ಸಾರು ಮಾಡಾಕತ್ತೀನಿ ಅಥವಾ ಸಾಂಬಾರು ಮಾಡಾಕತ್ತೀನಿ. ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕಂತ ಹೇಳಿ ಅದಕ್ಕಾಗಿ ಮಸಾಲೆನ ಹುರಿತಾ ಇದ್ದೀನಿ ನೋಡಿರಿ. ನಾನು ಒಂದು ಕಡಾಯಿ ತೊಗೊಂಡು ಅದರೊಳಗೆ ಒಂದು ಉಳ್ಳಾಗಡ್ಡಿನ ಹೆಚ್ಚಿ ಹಾಕ್ಕೊಂಡಿದ್ದೀನಿ. ರಫ್ಲಿ ಕಟ್ ಮಾಡಿ ಹಾಕ್ಕೊಂಡಿದ್ರೆ ನಡೀತೈತಿ. ಒಂದಿಷ್ಟು ಹಸಿ ಶುಂಠಿ, ಹಾಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಬಿಡಿಸಿ ಸೇರಿಸ್ಕೊಂಡೇನಿ. ಅದ್ರ ಜೊತೆಗೆ ಎರಡು ಹಸಿ ಮೆಣಸು, ಸ್ವಲ್ಪ ಸ್ವಲ್ಪ ಹುಣಸೆಹಣ್ಣು, ಒಂದು 10 ಕಾಳು ಮೆಂತ್ಯ ಮತ್ತು ಒಂದಿಷ್ಟು ಹುಣಸೆಹಣ್ಣು ಇದಿಷ್ಟು ಹಾಕ್ಕೊಂಡು ಮತ್ತೊಂದಿಷ್ಟು ಒಣ ಕೊಬ್ಬರಿ, ಕೊಬ್ಬರಿ ಹಸಿದಾಗಿರ್ಬೋದು ಒಣದಾಗಿರ್ಬೋದು, ಒಂದಿಷ್ಟು ಚೂರುಗಳನ್ನು ನಾವಿಲ್ಲೇ ಹಾಕ್ಕೋಬೇಕಾಗ್ತೈತಿ. ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಎಣ್ಣೆ ಹಾಕಿ ಹುರಿಬೇಕು ನೋಡಿರಿ. ಸ್ವಲ್ಪ ಜೀರಿಗೆ ಇದ್ದರೂ ಸೇರಿಸ್ಕೊಳ್ರಿ, ಜೀರಿಗೆ ಇರಲಿಲ್ಲ ನಾನು ಹಾಕಿಲ್ಲ. ಜೀರಿಗೆ ಹಾಕಿದರೂ ಚೆನ್ನಾಗಿರ್ತೈತಿ. ನಂತರ ಇದಕ್ಕೆ ಟೊಮೆಟೊನ ಸೇರಿಸ್ಕೊಳ್ಬೇಕು. ನಾನಿಲ್ಲೇ ಬೇಯಿಸಿದಂಥ ಟೊಮೆಟೊನ ಹಾಕ್ಕೊಂಡಿದ್ದೀನಿ. ನೀವು ಫ್ರೆಶ್ ಆದ ಟೊಮೆಟೊನ ಹಾಕ್ಕೊಂಡ್ರು ನಡೀತೈತಿ ಸ್ನೇಹಿತರೆ. ನಾ ಆ್ಯಕ್ಚುಲಿ ಟೊಮೆಟೊ ಸಾರು ಮಾಡಬೇಕಂತ ಬೇಯಿಸ್ಕೊಂಡಿದ್ದೆ, ಮತ್ತು ಆಮೇಲೆ ಬೇಡ ಈ ಥರ ಮಾಡೋಣ, ಭಾಳ ದಿವಸ ಆಗೈತೆ ಅಂದ್ರೆ ಮತ್ತು ಮಸಾಲೆ ಹುರ್ಕೊಳ್ತಾ ಇದ್ದೀನಿ. ಅದಕ್ಕಾಗಿ ಬೇಯಿಸಿದಂಥ ಟೊಮೆಟೊನ ಇದಕ್ಕೆ ಸೇರಿಸಿ ಸ್ವಲ್ಪ ಬಾಡಿಸ್ಕೊಂಡ್ರಾಯ್ತು ಅಂತ ಹಾಕ್ಕೊಳ್ತಾ ಇದ್ದೀನಿ. ನೀವು ಫ್ರೆಶ್ ಆದ ಟೊಮೆಟೊನ ಹೆಚ್ಚಿ ಹಾಕ್ಕೊಂಡು ಇದು ಮಸಾಲೆ ಜೊತೆಗೆ ಚೆನ್ನಾಗಿ ಹುರ್ಕೊಂಡ್ರೂ ನಡೀತೈತಿ ಸ್ನೇಹಿತರೆ. ದಿನ ಏನು ಮಾಡೋದಪ್ಪ, ಯಾವ ಸಾರು ಮಾಡೋದು, ಯಾವ ಪಲ್ಯ ಮಾಡೋದು, ಇದೆಲ್ಲರಿಗೂ ಒಂದು ಕ್ವಶನ್ ಮಾರ್ಕ ಇರ್ತೈತಿ ಬೆಳಗ್ಗೆನ. ನಿಜವಾಗ್ಲೂ ಇವತ್ತು ಅನ್ನಕ್ಕೆ ಜೋಡಿ ಏನು ಮಾಡೋದು, ರೊಟ್ಟಿಗೆ ಜೋಡಿ ಏನು ಮಾಡೋದು ಅಂಥೇಳಿ ನಮಗೂ ಹಾಗೇನ. ಮತ್ತು ಟೊಮೆಟೊ ಸಾರು ಪದೇ ಪದೇ ಬೇಳೆ ಸಾರು ಹಿಂಗೆ, ಸೊ ಕ್ವಿಕ್ ಆಗಿ ಆಕೈತಿ. ಯಾವುದೇ ಬೇಳೆ ಬೇಯಿಸೋದು ಬೇಡ, ಏನು ಬೇಡ. ಮತ್ತು ರುಚಿ ಅಂತೂ ಆಸಮ್ ಆಗಿರ್ತೈತಿ. ನೀವು ಟ್ರೈ ಮಾಡಿ ನೋಡ್ರಿ, ನಿಮ್ಗೆ ಗೊತ್ತಾಗ್ತೈತಿ. ಮತ್ತು ಒಂದು ಸೈಡ್ ನಾನು ಅದೆಲ್ಲ ಹುರಿದು ಅದನ್ನು ತಣ್ಣಗಾಕ್ಬಿಟ್ಟೆ. ಈ ಕಡೆ ಕಾವೇರಿಗೋಸ್ಕರ ಚಾ ಬಿಸಿ ಇಟ್ಟೀನಿ, ಆಕಿ ಬಾಗಿಲು ಪೂಜೆ ಮಾಡಾಕತ್ತಾಳು. ನಾನು ಕುಡಿದಿದ್ದೆ ಚಾ, ಸ್ವಲ್ಪ ಬೇಗ ಎಚ್ಚರಾದ್ಬಿಟ್ಲೆ ಎದ್ದುಬಿಟ್ಟಿದ್ದೆ. ಇವತ್ತು ನಾನು ಚಾ ಮಾಡಿಕೊಂಡು ಹಾಲು ಕಾಸಿ ರೈಸ್ ಕೂಡ ಮಾಡಿದೆ, ಹಾಗೆ ಟೊಮೆಟೊ ಕೂಡ ಬೇಯಿಸ್ಕೊಂಡಿದ್ದೆ. ಅನ್ನ ಸಾಂಬಾರು ಮಾಡಿದ್ರಾತು, ಅನ್ನ ಮತ್ತು ಟೊಮೆಟೊ ಸಾರು ಮಾಡಿದ್ರಾತಂತ. ಅದಕ್ಕೋಸ್ಕರ ಈಗ ಮಸಾಲೆ ಹುರಿದೀನಿ. ಸ್ವಲ್ಪ ತಣ್ಣಗಾಗಲಿ ಕಾವೇರಿಗೆ ಚಾ ಕೊಡ್ತೀನಿ. ಅದ್ರ ಜೊತೆಗೆ ನೋಡಿರಿ ಎಲ್ಲ ಡಸ್ಟ್ಬಿನ್ ಕೊಟ್ಟೀನಿ, ಚೆಲ್ಲಿ ಬಿಡ್ತಾಳೆ ಈಗಕ್ಕಿ. ಅಂದರೆ ಇಲ್ಲಿ ನಮ್ಮ ಮನೆಯವ್ರಿಗೇನು ಏನಪ್ಪ ಅಂತಂದರೆ ಕಸದ ಗಾಡಿ ಬರೋದಿಲ್ಲ ಸ್ನೇಹಿತರೆ. ಅದಕ್ಕೋಸ್ಕರ ನಾವು 3 ದಿನಕ್ಕೊಮ್ಮೆ 4 ದಿನಕ್ಕೊಮ್ಮೆ ಎಲ್ಲ ಕಸ, ಒಣ ಕಸ ಸಪ್ರೇಟ್ ಹಾಕಿಟ್ಟಿರ್ತೀವಿ, ಎಲ್ಲ ಒಣ ಕಸ ಸೇರಿ ಅದನ್ನು ಉರಿ ಹಚ್ಚಿಬಿಡ್ತೀವಿ. ಹಸಿ ಕಸ ಹಂಗೆ ಚೆಲ್ತೀವಿ ರೀ, ಏನು ಮಾಡೋಕ್ಕೆ ಬರೋಂಗಿಲ್ಲ, ಅನಿವಾರ್ಯ. ಇನ್ನೂ ಇಲ್ಲೇ ರೋಡ್ ಆಗಿಲ್ಲ, ಅದೇ ಒಂದು ನೆಪ ಹೇಳ್ತಾರೆ. ಮನೆ ಅಂತೂ ಸಾಕಷ್ಟು ಅದಾವೆ, ಬಟ್ ಈ ಥರ ಮಣ್ಣು ರೋಡ್ ಇರೋದಕ್ಕೆ ಅಲ್ಲಿ ಬರೋದಿಲ್ಲ ನೋಡಿರಿ ನಮ್ಮದು ಕಸದ ಗಾಡಿ ಇಲ್ಲೇ. ಅದಕ್ಕೋಸ್ಕರ ಎಲ್ಲರೂ ಕೂಡ ನೋಡಿರಿ ಸುಟ್ಟಿದ್ದು ಮಾರ್ಕ್ ನೋಡ್ತಾ ಇರ್ಬೋದು ನೀವು. ಅಲ್ಲಿನ ಸುರುವಿ ಬೆಂಕಿ ಹಚ್ಚಿಬಿಟ್ಟಿರ್ತೀವಿ, ಒಣದ ಹಂಗೆ ಸುರುವಿ ಬಿಟ್ಟರೆ ಗಾಳಿಗೆಲ್ಲ ಮತ್ತೆ ಎಲ್ಲರ ಮನೆ ಮುಂದೂ ಹಾರಾಡ್ಕೋತಾನೆ, ಮತ್ತಷ್ಟು ಗಲೀಜು ಕಾಣ್ತೈತಿ. ಅದಕ್ಕೋಸ್ಕರ ನಾವು ಒಣ ಕಸ ಸಪ್ರೇಟ್ ಇಟ್ಕೊಂಡು ಈ ಥರ ಸುಟ್ಟು ಬಿಡ್ತೀವಿ. ಸುಟ್ಟು ಏನಾಗ್ಬಿಡ್ತೈತೆ ಅಂದರೆ ಸ್ವಚ್ಛನೂ ಇರ್ತೈತಿ, ಮತ್ತು ಎಲ್ಲಿ ಗಾಳಿಗೆ ಹಾರಾಡೋಂಗಿಲ್ಲ ಕಸ. ಅದಕ್ಕೋಸ್ಕರ ನೋಡಿರಿ ಸ್ನೇಹಿತರೆ, ಇದು ಫಿಕ್ಸ್ ಆಗಿಬಿಟ್ಟೈತೆ ನಮ್ಗೆ. 2 ದಿನಕ್ಕೊಮ್ಮೆ 3 ದಿನಕ್ಕೊಮ್ಮೆ ಈ ರೀತಿ ಒಣ ಕಸ ಎಲ್ಲ ಹಾಕಿ ಒಂದು ಕಡ್ಡಿ ಕೊರೆದು ಬಿಡ್ತೀವಿ ನೋಡಿರಿ. ಹಸಿ ಕಸ ಹಂಗೆ ಚೆಲ್ತೀವಿ. ಈ ರೀತಿಯಾದ ಒಂದು ಬೆಳಗಿನ ರುಟೀನ್ ಇರ್ತೈತಿ. ಬಾಗಿಲು ಪೂಜೆ ಮಾಡ್ತಾ ಇದ್ದಾಳೆ ಕಾವೇರಿ, ಅದನ್ನು ಮುಗಿಸ್ಕೊಂಡು ಚಹಾ ಕುಡಿತಾಳೆ ಈಗಾಕಿ. ಇನ್ನೊಂದು 2 ದಿವಸ, ಆಮೇಲೆ ಒಂದು 4 ದಿವಸ ರಜಾ ಐತೆ ಆಕಿಗೂ ಕೂಡ, ಸ್ವಲ್ಪ ಅವಾಗ ಆರಾಮಂತೇಳೆ ದಿನ ಹೋಗಿ ಹೋಗಿ ಇದಾಗಿರ್ತೈತಿ. ಈಗ ಒಂದು 4 ದಿವಸ ರಜಾ ಐತೆ ಆಕಿಗೆ, ನೋಡೋಣಂತ ಏನು ಸ್ಪೆಷಲ್ ಆಗಿರ್ತೈತಿ ಆ 4 ದಿವಸ ಅಂತೇಳಿ. ಸೊ ಈ ರೀತಿಯಾಗಿ ನೋಡಿರಿ ಸ್ನೇಹಿತರೆ, ಕೆಲವೊಬ್ರು ಹಂಗನ ಒಗೆದು ಬಿಡ್ತಾರೆ ರೀ, ಡಸ್ಟ್ಬಿನ್ ತಂದು ಸುರಿ ಬಿಡ್ತಾರಲ್ಲ, ಗಾಳಿಗಾಗಿರ್ಬೋದು ಇಲ್ಲ ನಾಯಿಗಳಾಗಿರ್ಬೋದು ಎಲ್ಲನೂ ಎತ್ತಾಕೊಂಡು ಬಂದು ಎಲ್ಲರ ಮನೆ ಮುಂದೂ ನೋಡಿರಿ, ಕಸ ಅಂದ್ರೆ ಕಸ. ಅವ್ರಿಗೆ ಎಷ್ಟು ಹೇಳಿದ್ರು ಅಷ್ಟ ಆಗಿಬಿಟ್ಟೈತಿ. ಹೀಗಾಗಿ ಹೇಳೋಕೆ ಹೋಗೋದಿಲ್ಲ, ನಾವೇನು ಹೇಳಿಲ್ಲ, ಬಟ್ ಮೊದಲಿದ್ದವರೆಲ್ಲ ಹೇಳಿ ಹೇಳಿ ಸಾಕಾಗ್ಯದ ಅಂತವ್ರಿಗೆ. ಆದರೂ ಅವ್ರೇನು ಸುಧಾರಣೆ ಆಗಿಲ್ಲ, ನಾವು ಮಾತ್ರ ಈ ರೀತಿ ಸುಟ್ಟು ಬಿಡ್ತೀವಿ. ಅಂದರೆ ಕಸ ಹೋಗಂಗೇನೆ ಇಲ್ಲ ಎಲ್ಲಿ, ಮತ್ತು ಗಾಳಿಗೆ ಸ್ವಚ್ಛ ಇರ್ತೈತೆ ನಮ್ಗೆ, ಎಲ್ಲರ ಭಾಗಲೂ ಸ್ವಚ್ಛ ಇರ್ತಾವಲ್ಲ, ಪೇಪರ್ ಆಗಿರ್ಬೋದು ಮತ್ತೊಂದು ಆಗಿರ್ಬೋದು ಎಲ್ಲನೂ ಇದಾಗಿಬಿಟ್ಟಿರ್ತಾವೆ. ಈ ರೀತಿ ಸುಟ್ಟುಬಿಟ್ರೆ ಕ್ಲಿಯರ್ ಆಗ್ತೈತೆ ಅಂಥೇಳಿ. ಸೊ ಇವತ್ತು ಡಬ್ಬಿಗೆ ಅದೇ ಹೇಳಿದ್ನಲ್ಲ, ಅನ್ನ ಟೊಮೆಟೊ ಸಾರು ಅಂಥೇಳಿ. ಬಟ್ ನಂತರದಲ್ಲಿ ನಾ ಎಲ್ಲ ಮಸಾಲೆ ಹುರಿದು ಮಾಡಿದ್ರೆ ಆಯಿತು ಅಂತ ಅಂದ್ಕೊಂಡೆಲ್ಲ, ಮತ್ತು ಇನ್ನು ಲೇಟ್ ಆಗ್ಬೋದು, ಅಗ್ದಿ ಬಿಸಿ ಬಿಸಿದು ಹೆಂಗೆ ಕಟ್ಟೋದಪ್ಪ ಅಂಥೇಳಿ ನಾ ಏನು ಮಾಡಿದೆ, ಚಿತ್ರಾನ್ನ ಮಾಡಿಬಿಟ್ರೆ ಡಬ್ಬಿಗೆ ಕಾವೇರಿಗೆ ಅಂತ ಅಂದ್ಕೊಂಡು. ಮತ್ತು ಅನ್ನ ಅಂತೂ ಕುಕ್ಕರ್ ಆಗೈತಿ, ಕುಕ್ಕರ್ ಹರಿದ್ರೆ ಅಷ್ಟೇ ಈಗ. ಅಂದ್ರೆ ಸ್ವಲ್ಪ ರಾತ್ರಿನಂದು ರೈಸ್ ಐತಿ ಸ್ನೇಹಿತರೆ, ಮತ್ತು ಅದನ್ನು ಕೆಡ್ಸೋದು ಬೇಡಲ್ಲ. ಹೆಂಗೂ ನಾನು ಒಗ್ಗರಣೆ ಗೊಜ್ಜು ಮಾಡಿದೆ ಅಂತಂದರೆ ಚಿತ್ರಾನ್ನದ್ದು, ಅದಕ್ಕೂ ಒಂಚೂರು ಕಲಿಸ್ಕೊಂಡ್ವಿ ಅಂದರೆ ಅದನ್ನು ನಾಷ್ಟ ಮಾಡ್ಬೋದು. ಮತ್ತು ಆಕಿಗೆ ಡಬ್ಬಿಗೆ ಬಿಸಿಯನ್ನು ಕಲಸಿ ಕಟ್ಬೋದು ಅಂತ ಹೇಳಿ ಮತ್ತು ಅದನ್ನು ಮಾಡಿದೆ ನಾನು. ಮತ್ತು
ಅಂದ್ರೆ ಚಲೋ ಆಗ್ತೈತಿ, ಇಲ್ಲ ಮತ್ತು ಸಾರು ಬಿಸಿ ಬಿಸಿ ಇದ್ರೆ ಒಯ್ಯಕ್ಕೂ ಆಕೆಗೆ ತೊಂದರೆ ಆಕೈತಿ, ತೀರ ಬಿಸಿದು ಅದಕ್ಕೋಸ್ಕರ ನೋಡಿರಿ. ಸೊ ನಿಮ್ಮ ಮನೆಯಲ್ಲಿ ಇವತ್ತೇನು ಅಡುಗೆ ಏನು ಅಥವಾ ಟಿಫನ್ ಏನು ನನ್ನ ಜೊತೆ ಶೇರ್ ಮಾಡಿಕೊಡ್ರಿ ಕಮೆಂಟ್ ಬಾಕ್ಸಲ್ಲಿ. ಮತ್ತು ಬ್ಲಾಗ್ಸ್ ಎಲ್ಲ ಹೆಂಗೆ ಬರಾಕತ್ತವೋ ಅದನ್ನು ಕೂಡ ತಿಳಿಸ್ರಿ. ನಿಮ್ಮೂ ಏನಾರ ಸಜೆಷನ್ಸ್ ಇದ್ದರೂ ಕೊಡ್ರಿ, ಟಿಪ್ಸ್ ಇದ್ದರೂ ಕೊಡ್ರಿ, ಅದನ್ನು ಕೂಡ ನಾವು ಅಳವಡಿಸೋಕೆ ನನ್ನ ಬ್ಲಾಗ್ ಒಳಗೆ ಟ್ರೈ ಮಾಡ್ತೀನಿ. ಮತ್ತು ಇದೇ ರೀತಿ ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಲಿ ಅಂತಲೂ ಕೂಡ ಕೇಳ್ಕೊಳ್ತೀನಿ. ನೋಡಿರಿ ಕಸ ಹಾಕಿ ಬಂದ, ಚಹಾ ಇಟ್ಟಿದ್ದೆಲ್ಲ ಮುಂಚೆನೆ. ಸೊ ಚಹಾ ಕುಡಿತಾ ಇದ್ದಾಳೆ, ಆರಾಮಾಗಿ ಜಾಗ ಐತಲ್ಲ ಬಾಗಲ್ದಾಗ, ಎಲ್ಲಿ ಕುಂತರೂ ಆರಾಮ ಅನಿಸ್ತೈತೆ ನೋಡಿರಿ. ಬೆಳಗ್ಗಿನ ಟೈಮ್ ಅದ್ರಾಗ ತಂಪನ ಗಾಳಿ ಬರ್ತಿರ್ತೈತಿ, ಮುಂದೆಲ್ಲ ಹಸಿರೈತಲ್ಲ ಅದನ್ನು ನೋಡ್ಕೋತ ಆರಾಮ ಗಾಳಿಗೆ ಈ ರೀತಿ ಚಹಾ ಕುಡಿದೋದಂದ್ರೆ ಭಾಳ ಅಂದ್ರೆ ಭಾಳ ಹಿತ ಅನಿಸ್ತೈತೆ ನೋಡಿರಿ. ಚಹಾ ಕುಡ್ದಾದ ನಂತರ ಬಾಗಲ್ ಪೂಜೆ ಎಲ್ಲ ಆಯಿತು, ಹಾಗೇನೆ ಡಸ್ಟ್ಬಿನ್ ಎಲ್ಲ ನೋಡಿರಿ ತೊಳಿತಾ ಇದ್ದಾಳೆ ಕಾವೇರಿ. ಅವೇನಾರ ಸ್ವಲ್ಪ ಇದಾಗಿತ್ತಂದ್ರೆ ತೊಳೆದ ಇಟ್ಬಿಡ್ತಾಳಾಕಿ, ಎಲ್ಲ ತೊಳ್ಯಾಕತ್ತಾಳೆ. ನಾನೀಗ ಮಸಾಲೆ ಅಂತೂ ಆರೈತಿ, ಆವಾಗಲೇನ ಹುರಿದಿದ್ದೆ, ಇನ್ನು ಮಸಾಲೆನ ರುಬ್ಕೊಂಡು ಸಾರು ಮಾಡೋದಂಥೇಳಿ ನಂತರದಲ್ಲಿ ಚಿತ್ರಾನ್ನ ಮಾಡಿಬಿಡ್ತೀನಿ. ಸೊ ಮಸಾಲೆ ನೋಡಿರಿ ತಣ್ಣಗಾಗೈತಿ, ಕಂಪ್ಲೀಟಾಗಿ ತಣ್ಣಗಾಗೈತಿ. ಸ್ವಲ್ಪ ಜೀರಿಗೆ ಇದ್ರೆ ಚಲೋ ಇತ್ತು, ಜೀರಿಗೆ ಫ್ಲೇವರ್ ಚೆನ್ನಾಗಿ ಬರ್ತೈತಿ, ಬಟ್ ಖಾಲಿ ಆಗಿತ್ತು ಜೀರಿಗೆ, ಏನು ಮಾಡೋಕ್ಕೆ ಬರೋಂಗಿಲ್ಲ. ಸೊ ಈಗ ಇದನ್ನು ಏನು ಮಾಡೋಣ, ಒಂದು ಮಿಕ್ಸಿ ಜಾರಿಗೆ ಹಾಕಿ ಇದನ್ನು ನುಣ್ಣಗೆ ರುಬ್ಕೊಂಡು ಬರೋಣ ಸ್ನೇಹಿತರೆ. ಸಣ್ಣಗೆ ಆಗಿದ್ರೆ ಚೆನ್ನಾಗಾಗ್ತೈತಿ, ರುಬ್ಕೊಂಡು ಬರೋಣ. ಇದು ನೋಡಿರಿ ಸ್ನೇಹಿತರೆ, ಈ ರೀತಿಯಾಗಿ ನಾನು ಎಲ್ಲ ಹುರಿದಂಥ ಮಸಾಲೆನ ರುಬ್ಬಿದೆ. ಇದಕ್ಕೊಂದು ಸಿಂಪಲಾದ ಒಗ್ಗರಣೆಯನ್ನು ಮಾಡೋಣಂತೆ. ನೋಡಿರಿ ಒಗ್ಗರಣೆಗೆ ಈ ಥರ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ನಾನು. ಇದಕ್ಕೊಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದ ತಕ್ಷಣ ಸಾಸಿವೆ, ಜೀರಿಗೆ ಇದ್ದರೆ ಜೀರಿಗೆನೂ ಹಾಕಿರಿ, ನಾನು ಸಾಸಿವೆ ಹಾಕಿದ್ದೀನಿ. ಸಾಸಿವೆ ಚಿಟಪಟ ಅಂದಾದ ನಂತರ ಕರಿಬೇವು ಹಾಕಿರಿ, ನನ್ನ ಹತ್ರ ಕರಿಬೇವೂ ಇಲ್ಲ ಇವತ್ತು, ನಾ ಬೆಳ್ಳುಳ್ಳಿ ಅಷ್ಟನ್ನು ಹಾಕ್ತಾ ಇದ್ದೀನಿ. ಕರಿಬೇವು ಬೆಳ್ಳುಳ್ಳಿ ಎರಡೂ ಹಾಕಿ ಸ್ವಲ್ಪ ಕೆಂಪಾಗೋ ಮಟ್ಟ ಬೆಳ್ಳುಳ್ಳಿನ ಹುರ್ಕೋಬೇಕು ಅಥವಾ ಎಣ್ಣೆಯಲ್ಲಿ ಬಾಡಿಸ್ಕೋಬೇಕು. ನಂತರ ಏನೈತಿ ಹುರಿದಂಥ ಮಸಾಲೆನ ನಾನಿಲ್ಲೇ ಸ್ವಲ್ಪ ನೀರು ಹಾಕಿ ಅದ್ರ ಜೊತೆಗೇನೆ ಸೇರಿಸ್ತಾ ಇದ್ದೀನಿ ನೋಡಿರಿ. ನಂತರದಲ್ಲಿ ನಿಮಗೆ ಸಾರು ಎಷ್ಟು ಬೇಕು, ಎಷ್ಟು ದಪ್ಪ ಬೇಕು, ಎಷ್ಟು ತೆಳು ಬೇಕು ಅಷ್ಟು ನೀರನ್ನು ಸೇರಿಸ್ಕೊಳ್ರಿ. ಸೇರಿಸ್ಕೊಂಡು ಆದ ನಂತರ ಇದಕ್ಕೆ ಉಳಿದಂಥ ನಮಗೆ ಖಾರ ನೋಡಿಕೊಂಡು ಖಾರದ ಪುಡೋರನ್ನು ಎಷ್ಟು ಬೇಕಷ್ಟು ಖಾರ ಹಾಕ್ಕೋಬೇಕು, ಹಾಗೇನ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ಬೇಕು ಸ್ನೇಹಿತರೆ. ಸಿಂಪಲ್ ಮಸಾಲೆನ ಇದಕ್ಕೆ ಬೇರೆ ಏನು ಅಂಥ ಪರಿ ಮಸಾಲೆನ ಹಾಕೋಂಗಿಲ್ಲ. ನಂತರದಲ್ಲಿ ಒಂದಿಷ್ಟು ಅರಿಶಿನ, ಕಾಲು ಚಮಚ ಅರಿಶಿನ ಇದಿಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ನಾನು ಫಸ್ಟು. ಮಸ್ತ್ ಅಂದ್ರೆ ಮಸ್ತ್ ಆಕೈತಿ ಸ್ನೇಹಿತರೆ, ಈ ಒಂದು ಸಾಂಬಾರನ್ನ ಒಂದ್ಸರಿ ಟ್ರೈ ಮಾಡಿರಿ ನೀವು. ಇದಕ್ಕೆ ನಾ ಮನೆಯಲ್ಲೇ ಮಾಡಿದಂಥ ಸಾಂಬಾರು ಪೌಡರ್ನ ಕೂಡ ಒಂದು ಸ್ಪೂನ್ ಹಾಕ್ಕೊತೀನಿ. ನಿಮ್ಮ ಹತ್ರ ಯಾವುದು ಸಾಂಬಾರು ಪೌಡರ್ ಐತಿ ಅಥವಾ ರಸಂ ಪೌಡರ್ ಐತಿ ಅದನ್ನು ಸೇರಿಸ್ಕೊಳ್ರಿ, ಇಲ್ಲಾಂದರೂ ಪರವಾಗಿಲ್ಲ ನಡೀತೈತಿ. ಹಾಕಿದರೆ ಇನ್ನೂ ಕೂಡ ಘಮ ಆಗಿರ್ಬೋದು ರುಚಿ ಆಗಿರ್ಬೋದು ಚೆನ್ನಾಗಿ ಬರ್ತೈತೆ ಅಂಥೇಳಿ ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಕುದಿಸ್ಕೋಬೇಕು, ಮಸ್ತಾಗಿ ಕುದಿಸ್ಕೋಬೇಕು ನೋಡಿರಿ. ನಾವು ಹಾಕಿದಂಥ ಎಣ್ಣೆ ಮೇಲೆ ಕಾಣಬೇಕು ಅಲ್ಲಿವರೆಗೇ ಚೆನ್ನಾಗಿ ಕುದಿಸ್ಕೋಬೇಕು ಸಾರನ್ನ, ಅಂದ್ರೆ ಮಸ್ತಾಗಿ ರುಚಿ ಕೊಡ್ತೈತೆ ಅಂಥೇಳಿ, ಘಮ ಕೊಡ್ತೈತಿ, ರುಚಿನೂ ಅಷ್ಟು ಚಲೋ ಬರ್ತೈತೆ ನೋಡಿರಿ. ಇದು ಕುದಿಲಿ ಸ್ನೇಹಿತರೆ, ನಂತರ ತೋರಿಸ್ತೇನೆ ನಿಮಗೆ ಸಾರು ಯಾವ ರೀತಿ ಬಂದೈತೆ ಅಂಥೇಳಿ.
ಕಾವೇರಿ ಸ್ನಾನಕ್ಕೆ ಹೋಗೋಳ. ಆಕೆ ಸ್ನಾನ ಮಾಡಿ ಬಂದು ಪೂಜೆ ಮಾಡಿ ರೆಡಿ ಆಗ್ತಾಳೆ. ಇನ್ನೇನು ರೆಡಿ ಆದ್ಲಂದ್ರೆ ಮುಗೀತು, ಟೈಮ್ ಆಗೇ ಬಿಡ್ತೈತಿ. ಬಸ್ಸಿಗೆ ಒಂದು ಹೋಗ್ಬೇಕಲ್ರಿ ಆಕೆ, ಹಿಂಗಾಗಿ ಒಂದು 10-15 ನಿಮಿಷ ಬೇಗನೆ ಬಿಡ್ತಾಳೆ. ನಮ್ಮ ಬಸ್ ಒಂದು ಕರೆಕ್ಟ್ ಟೈಮಿಗೆ ಬರೋಂಗಿಲ್ಲ, ಬಸ್ಸಿನ ಸಮಸ್ಯೆ ಭಾಳ ಐತಿ ನಮ್ಮ ಏರ್ಯಾದ್ದು. ಹಿಂಗಾಗಿ ಹೋಮ್ಮೇಡ್ ಸಾಂಬಾರ್ ಪೌಡರ್ ನೋಡ್ರಿ, ಅದು ಅದಕ್ಕೆ ಈಗ ಹಾಕ್ತೀನಿ ನೋಡ್ರಿ. ನಾ ಆಗಲೇ ಹಾಕಿದೆ ಅಂದ್ಕೊಂಡೆ, ಇಲ್ಲ ಈಗ ಹಾಕಿದೆ ನೋಡ್ರಿ ಸಾಂಬಾರ್ ಪೌಡರ್. ಅದು ಕುದಿಯಾಕತ್ತೈತಿ ಸಾಂಬಾರ್, ಕುದಿಬೇಕ್ರಿ, ಭಾಳ ಚೆನ್ನಾಗಿ ಕುದಿಬೇಕು, ಮಸ್ತ್ ಬರ್ತೈತಿ. ತೋರಿಸ್ತೀನಿ ನಿಮ್ಗೆ ನಂತರದಲ್ಲಿ. ನಾ ಈಗ ಎಲ್ಲನೂ ಹೆಚ್ಕೊಂಡೇನಿ. ಈಗ ಬಡ ಬಡ ಅಂಥೇಳಿ ಒಗ್ಗರಣೆ ಮಾಡಿಬಿಡ್ತೀನಿ ನೋಡ್ರಿ, ಎರಡು ಅನ್ನ ಕಲಿಸ್ಕೊಂಡ್ಬಿಡ್ತೀನಿ. ಈ ಕಡೆ ಸಾಂಬಾರ್ನು ಕುದಿಲಿ ಚಲೋತಂಗೆ. ಕೊತ್ತಂಬರಿ ಸೊಪ್ಪು ಹೆಚ್ಚಕ್ಕೇನು ಸ್ವಲ್ಪ ಫ್ರೆಶ್ ಅಂದು, ಕರಿಬೇವು ಅಂತೂ ಇರಲಿಲ್ಲ, ಅಟ್ಲೀಸ್ಟ್ ಕೊತ್ತಂಬರಿ ಇರಲಿ ಅಂತ ಅದನ್ನು ಹೆಚ್ಚಕ್ಕಿನ ನೋಡ್ರಿ. ಕಲರ್ ನೋಡ್ರಿ ಎಷ್ಟು ಸಖತ್ತಾಗಿ ಬಂದೈತೆ ಅಂಥೇಳಿ. ಇನ್ನೂ ಕುದ್ಮೇಲೆ ಇನ್ನೂ ಕಲರ್ ಬರ್ತೈತೆ ಸ್ನೇಹಿತರೆ. ಇದು ಇನ್ನೂ ಡೀಟೇಲಾಗಿ ಈ ರೆಸಿಪಿ ಬೇಕಂತಂದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ರಿ, ನನ್ನ ರೆಸಿಪಿ ಚಾನಲಲ್ಲೇ ಅಪ್ಲೋಡ್ ಮಾಡ್ತೀನಿ. ಯಾಕಂದರೆ ನನ್ನ ಪದ್ಮಾಸ್ ರೆಸಿಪೀಸ್ ಚಾನಲಲ್ಲೇ ಇನ್ನು ನಂತರ ನಿಮ್ಗೆ ಅಡುಗೆಗಳು ನೋಡೋಕ್ಕೆ ಸಿಗ್ತಾವೆ, ರೆಸಿಪಿ ಸಿಗ್ತಾವೆ. ಸಿಂಪಲ್ಲಾಗಿ ಮನೆಯಲ್ಲಿರುವಂಥ ಪದಾರ್ಥಗಳನ್ನ ಬಳಸಿ ನಾನು ಅಡುಗೆಗಳನ್ನು ಹೇಳ್ಕೊಡ್ತೀನಿ. ಅತಿ ಸರಳ ಮತ್ತು ಅತಿ ರುಚಿಕರವಾದ ಅಡುಗೆಗಳನ್ನು ಹೇಳ್ಕೊಡ್ತೀನಿ. ಸೊ ಅದಕ್ಕಾಗಿ ರೆಸಿಪಿ ಚಾನಲ್ನ ವಿಸಿಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡ್ಬಿಡ್ರಿ. ಸಬ್ಸ್ಕ್ರೈಬ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಬೆಲ್ಲಕನ್ ಪ್ರೆಸ್ ಮಾಡಿ ಇಟ್ಕೊಂಡ್ರಿ ಅಂದರೆ ನಾನು ಯಾವಾಗಲೂ ರೆಸಿಪಿ ಹಾಕಿದರೆ ನಿಮಗೆ ಫಸ್ಟ್ ಬಂದು ತಲುಪ್ತಾವ್ ಸ್ನೇಹಿತರೆ. ಅದಕ್ಕೋಸ್ಕರ ನೋಡ್ರಿ ಈ ರೈಸನ್ನು ನಾನು ಡಬ್ಬಿಗೋಸ್ಕರ ಕಲಿಸಿದ್ದೀನಿ. ಹಾಗೆಯೇ ಮತ್ತು ಈ ರೈಸನ್ನು ನಾನು ಇದು ರೇಷನ್ ಅಕ್ಕಿ ರೈಸ್ ರಾತ್ರಿ ಇದ್ರಿ, ಇದು ಇದನ್ನೀಗ ಟಿಫನಿಗೆ ಆಗ್ತೈತೆ ನಮ್ಗೆ. ಅದನ್ನು ಕೂಡ ವೇಸ್ಟ್ ಮಾಡಬಾರ್ದಲ್ರಿ, ಹಿಂಗಾಗಿ ಅದನ್ನು ಕೂಡ ಕಲಿಸಿಟ್ಕೊಂಡಿದ್ದೀನಿ. ಮತ್ತು ಬರ್ರಿ ಸಾರು ತೋರಿಸ್ತೀನಿ ನೋಡ್ರಿ ಯಾವ ರೀತಿ ಬಂದೈತೆ ಅಂಥೇಳಿ. ಈ ರೀತಿ ಬರೋವರೆಗೆ ನಾವು ಸಾಂಬಾರನ್ನು ಚೆನ್ನಾಗಿ ಕುದಿಸ್ಕೋಬೇಕು ನೋಡ್ರಿ, ಎಷ್ಟು ಆಸಮ ಕಾಣಕತ್ತೈತಲ್ಲ. ಟೇಸ್ಟು ಕೂಡ ಅಷ್ಟೇ ಇರ್ತೈತಿ, ಚೆನ್ನಾಗಿರ್ತೈತಿ. ಮತ್ತು ಕ್ವಿಕ್ಕಾಗಿ ಮಾಡುವಂಥದ್ದು, ಯಾವುದೇ ಬೇಳೆ ಬೇಡ, ಏನು ಬೇಡ, ತರಕಾರಿ ಬೇಡ, ಏನು ಬೇಡ, ಸಿಂಪಲ್ಲಾಗಿ ಮಾಡುವಂಥದ್ದು ನೋಡ್ರಿ, ಟ್ರೈ ಮಾಡಿರಿ. ಅದೇ ಹೇಳಿದ್ನೆಲ್ಲ, ಇನ್ನೂ ಡೀಟೇಲಾಗಿ ನಿಮ್ಗೆ ರೆಸಿಪಿ ಬೇಕಂದರೆ ಖಂಡಿತವಾಗ್ಲೂ ತಿಳಿಸ್ರಿ, ನಾನು ಶೇರ್ ಮಾಡ್ತೀನಿ. ಈಗ ಫಟ್ ಅಂಥೇಳಿ ಕಾವೇರಿದ ಬಾಕ್ಸು ರೆಡಿ ಮಾಡ್ತೀನಿ ನೋಡ್ರಿ. ಆಕಿದ ಸ್ನಾನ ಆಗೈತಿ, ರೆಡಿ ಆಗಾಕತ್ತಾಳ. ಈಗ ಪಟ ಪಟ ಅಂಥೇಳಿ ಡಬ್ಬಿಗೆ ರೈಸ್ ಹಾಕಿ ಇಟ್ಬಿಡ್ತೀನಿ ನೋಡ್ರಿ. ರೈಸ್ ಹಾಕಿದೆ ಡಬ್ಬಿಗೆ, ಒಂದು ಸ್ವಲ್ಪ ಇದಕ್ಕೆ ಉಪ್ಪಿನಕಾಯಿ ಕೂಡ ಹಾಕ್ತೀನಿ. ಚೆನ್ನಾಗಿ ಅನಿಸ್ತೈತಿ, ಮಧ್ಯಾಹ್ನ ಒಣದ ಇರ್ತೈತಲ್ಲ ಉಪ್ಪಿನಕಾಯಿ, ಇದ್ರೆ ಇನ್ನೂ ಸ್ವಲ್ಪ ಟೇಸ್ಟ್ ಅನಿಸ್ತೈತಿ ಕಾಂಬಿನೇಷನ್. ಅದಕ್ಕೋಸ್ಕರ ಸ್ವಲ್ಪ ಉಪ್ಪಿನಕಾಯಿ ಅಥವಾ ಚಟ್ನಿ ಪುಡಿ ಏನಾದರೂ ಹಾಕಿರ್ತೀನಿ ನಾನು. ಇವತ್ತು ಉಪ್ಪಿನಕಾಯಿ ಹಾಕಿದೆ. ಸೊ ಡಬ್ಬಿ ಅಂತೂ ರೆಡಿ ಆಯಿತು. ಇದನ್ನಿಟ್ಟು ಮುಂದಿನ ಒಂದು ಕೆಲಸ ಮಾಡೋಣಂಥೇಳಿ. ಸೊ ಈ ರೀತಿಯಾಗಿ ಇವತ್ತಿನ ಮಾರ್ನಿಂಗ್ ನಮ್ಮದು ರುಟೀನ್ ಇತ್ತು ನೋಡ್ರಿ. ಇನ್ನು ಡೈಲಿ ಅದನ್ನು ರುಟೀನನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತ ಮಾಡೀನಿ. ಏನಪ್ಪಾ ಏನು ಮಾಡ್ತೀವಿ ದಿನಂಪ್ರತಿ ನಾವು ಕೂಡ ಅನ್ನೋದು ಎಲ್ಲರಿಗೂ ಇರ್ತೈತಿ. ಸೊ ಎಲ್ಲರಿಗಿರುವಂಥದ್ದು ನಮಗೂ ಟೆನ್ಷನ್ ಇರ್ತೈತಿ, ಇವತ್ತು ಏನು ಮಾಡೋದು, ಡಬ್ಬಿಗೆ ಏನು ಮಾಡೋದು, ಚಪಾತಿ ಮಾಡಿದ್ರೆ ಅದಕ್ಕೆ ಪಲ್ಯ ಏನು ಮಾಡೋದು, ಇದೇ ಒಂದು ಇರತೈತಿ. ಆದರೂ ಏನಾದರೂ ಒಂದು ಮಾಡಿ ಮ್ಯಾನೇಜ್ ಮಾಡಲೇಬೇಕು, ಮಾಡಬೇಕು. ಅದು ಒಂದು ಕಲೆನೂ ಇರ್ತೈತಿ ಹೆಣ್ಮಕ್ಳಿಗೆ. ಫೈನಲಿ ಏನಾದರೂ ಒಂದು ಅದಕ್ಕೆ ಸೆಟ್ ಮಾಡಿಬಿಟ್ಟಿರ್ತೀವಿ, ಕಾಂಬಿನೇಷನ್ ಮಾಡಿಬಿಟ್ಟಿರ್ತೀವಿ. ತಿನ್ನಕ್ಕೂ ಹೊಸದು ಅನಿಸಿರ್ಬೇಕು, ಮಾಡೋಕ್ಕೂ ಹೊಸದು ಅನಿಸಿರ್ಬೇಕು. ಸೊ ಹೀಗಾಗಿ ಏನಾದರೂ ಒಂದು ಪ್ಲ್ಯಾನ್ ಮಾಡಿ ಮಾಡೇ ಬಿಟ್ಟಿರ್ತೀವಿ. ಅದೇ ಹೇಳಿದ್ನಲ್ಲ, ಅದೊಂದು ಕಲೆ ನಮಗೆ ಅಂಥೇಳಿ. ಇದೆಲ್ಲ ಮುಗಿಸಿ ಆದ ನಂತರ ಒಂದು 12 ಗಂಟೆ ಸುಮಾರಿಗೆ ಪಾರ್ಸಲ್ ಬಂತು. ಆರ್ಡರ್ ಮಾಡಿದ್ದೆ ನಾನು ಆ್ಯಕ್ಚುಲಿ ಗ್ಲಾಸಸ್ ರೀ, ಇವು ಪ್ಲಾಸ್ಟಿಕ್ ಗ್ಲಾಸಸ್ ಜ್ಯೂಸ್ ಕುಡಿಲಿಕ್ಕೆ. ನನ್ನ ಹತ್ರ ಗ್ಲಾಸಸ್ ಇರಲಿಲ್ಲ, ಸ್ಟೀಲೂ ಅಷ್ಟೊಂದು ಗ್ಲಾಸಸ್ ಇರಲಿಲ್ಲ ದೊಡ್ಡವು. ಯಾರು ಬಂದ್ರೆ ಮಾಡಿದ್ರೆ ಮಕ್ಕಳಿಗೆ ಮೊದಲ ಸಮರ ಏನಾದರೂ ಜ್ಯೂಸ್ ಗ್ಯೂಸ್ ಕುಡಿಲಿಕ್ಕೆ ಬೇಕಾಗ್ತವೆ. ಮತ್ತು ಇನ್ನೇನು ವೆಕೇಷನ್ನು ಬರ್ಬೋದು, ಇನ್ನು ನನ್ನ ಹೊಸ ಮನೆಗೂ ಬರ್ಬೋದು ಯಾರಾದರೂ ಅಂದ್ಕೊಂಡು. ಬೇಕಾಗಿಲ್ಲ, ಬಂದರೆ ಯಾರ ಬಂದರೆ ಗೆಸ್ಟರ ಬರಲಿ, ಮನೆಯವ್ರ ಬರಲಿ, ಮಕ್ಕಳಿಗೆ ಆಗಲಿ, ಇರಲೇಬೇಕು ಇಂಥವೆಲ್ಲ ಕೆಲವೊಂದು. ಹೀಗಾಗಿ ನಾನು ಈ ಒಂದು ಪ್ಲಾಸ್ಟಿಕ್ ಗ್ಲಾಸನ್ನು ತರಿಸ್ಕೊಂಡೆ ನೋಡ್ರಿ. 1 ಡಜನ್ ಅದಾವೆ ಇವು, ಅದಾವೆ ಅಂಥ ಪರಿ ಅತೀ ಒಳ್ಳೆ ಕ್ವಾಲಿಟಿ ಅಂತಲ್ಲ, ತೀರ ಲೋನು ಇಲ್ಲ, ಪರವಾಗಿಲ್ಲ, ಕೊಟ್ಟಂಥ ಅಮೌಂಟಿಗೆ ಚೆನ್ನಾಗಿದಾವೆ ಗ್ಲಾಸಸ್. ಅದನ್ನ ತೆಗೆದು ಚೆಕ್ಔಟ್ ಮಾಡಿಕೊಂಡು ಹೊಳ್ಳೆ ಮತ್ತು ಪ್ಯಾಕ್ ಮಾಡಿ ಇಟ್ಕೊಂಡೆ. ಯೂಸ್ ಮಾಡ್ಕೊಳ್ಳೋಕೆ ನೋಡಿ ತಗೊಂಡ್ರೆ ಆಯಿತು ಅಂಥೇಳಿ.
ಬಿಸಿಲು ನೋಡ್ರಿ ಎಷ್ಟು ಖಡಕ್ ಐತೆ ಅಂಥೇಳೆ. ಮತ್ತು ಅವ್ವ ನಿನ್ನೆ ಸಂಡಿಗೆ ತಂದಿದ್ಲು, ಇವನು ಇನ್ನೊಂದು ಸ್ವಲ್ಪ ಒಣಗಿಸಿ ಇಡುವ ಅಂತ ಹೇಳಿದ್ಲು, ಅದಕ್ಕೆ ಬಿಸಿಲಿಗೆ ಇನ್ನೊಂದು ಸ್ವಲ್ಪ ಇಟ್ಟೀನಿ. ಮತ್ತು ಒಂದಿಷ್ಟು ಮಂದಿ ನನಗೆ ಕಮೆಂಟ್ಸ್ ಎಲ್ಲ ಕೇಳಿದ್ರಿ ಸಂಡಿಗೆ ಮಾಡಿ ಕೊಡ್ಲಿಕ್ಕಾಗತ್ತಾ ಅಂಥೇಳಿ. ಇಲ್ಲ ಸ್ನೇಹಿತರೆ, ಹಾಗೆಲ್ಲ ಮಾಡಿ ಪಾರ್ಸಲ್ ಮಾಡಿ ಕೊಡುವಷ್ಟು ಇದಿಲ್ಲ, ಆಗೋದಿಲ್ಲ. ಯಾಕಂದ್ರೆ ನಾನು ಮಾಡಬೇಕಂದ್ರೆ ನಂದು ಇಲ್ಲಿ ಸಮಸ್ಯೆ ಐತಿ ಒಣಗಿಸೋದು ಮಾಡೋದು, ಅವಾಗೂ ಆಗಂಗಿಲ್ಲ ಸ್ನೇಹಿತರೆ. ಮತ್ತು ಹಾಗೇನಾರು ಇದ್ದರೆ ಹೇಳ್ತೀನಂತ ನಾನು. ಇದೆಲ್ಲ ಮುಗಿಸಿ ಇನ್ನೇನು ಸ್ವಲ್ಪ ವಿಡಿಯೋ ಎಡಿಟಿಂಗ್ ಮಾಡಬೇಕಪ್ಪ ಅಂತ ಅನ್ನೋರೋಗ ಅಂದರೆ ನಮ್ಮ ತಂಗಿಯವ್ರ ನೆಗೆನೇ ನೋಡಿರಿ. ಇವರು ತಂಗಿಯವರ ಮೈದನ ಹೆಂಡತಿ ಮತ್ತು ಮಕ್ಕಳು ನಿನ್ನೆ ದಿವಸ ಬಂದಾರ ತಂಗಿಯವ್ರ ಮನೆಗೆ. ಈಗ ಅವ್ರ ಹತ್ರ ಸಾವಿತ್ರಿ ಇವ್ರ ಹೆಸರು, ಅವ್ರ ಹತ್ರ ಕೂತವನ ಹೆಸರು ಅವ್ರ ದೊಡ್ಡ ಮಗ ಕಿರಣ್ ಅಂತ ಹೇಳಿ. ಅವನು ಕೂಡ ನೆಕ್ಸ್ಟ್ ಇಯರ್ SLC, ಅದಕ್ಕೋಸ್ಕರ ವೆಕೇಷನ್ ಕ್ಲಾಸಸ್ಸಿಗೆ ಈಗ ಮಗಳು ಹೋಗ್ತಾ ಇದ್ದಾಳಲ್ಲ, ಇವನಿಗೂ ಅಡ್ಮಿಷನ್ ಮಾಡಿಸಿದ್ರಾಯ್ತಂಥೇಳಿ ಬಂದಾರ ನೋಡಿರಿ. 4th ಸ್ಟಾರ್ಟ್ ಆಗ್ತಾವ ಅವರು ಕ್ಲಾಸಸ್, ವೆಕೇಷನ್ ಹಾಕಿದ್ದೀವಿ, ಒಂದು 3 ಸಬ್ಜೆಕ್ಟ್ ಹೇಳ್ಕೊಡ್ತಾರಂತ ಇರಲಿ, ಮತ್ತು ನೆಕ್ಸ್ಟ್ ಇಯರ್ ಇಯರಿಗೆ ಅವರಿಗೆ ಹೆಲ್ಪ್ ಆಕೈತಿ ಅಂತಂದ್ಬಿಟ್ಟು ಮಗಳಿಗೂ ಅಡ್ಮಿಷನ್ ಮಾಡಿಸೀವಿ. ಸೊ ಮಗಳ ಜೊತೆ ಅವನು ಕೂಡ ಹೋಗ್ತಾನೆ ನೋಡಿರಿ. ಅವ್ರ ತಮ್ಮ ಕಿರಣ್ ಇಬ್ಬರು ಸೇಮ ಬಟ್ ಇರ್ತಾವಲ್ಲ ಡಿಫ್ರೆನ್ಸ್ ಒಂದಿಷ್ಟರ, ಸೊ ತಮ್ಮನ ಅಂತ ಹೇಳ್ಬೋದು. ಮತ್ತು ಬಂದಿದ್ರೆ ಕಳಿಸ್ಕೊಡಂದಿದ್ದೆ, ಅವರು ಕೂಡ ಬಂದಿದ್ದರು ಮಧ್ಯಾಹ್ನ ಟೈಮಿಗೆನ. ಹಂಗೆ ಕುಂತ್ವಿ, ಒಂದಿಷ್ಟು ಹಪ್ಪಳ ತಂಗಿ ತಂದಿದ್ಲಲ್ಲ ಅವನ್ನ ಹಪ್ಪಳ ಫ್ರೈ ಮಾಡಿದ್ವಿ, ತಿಂದ್ವಿ, ಎಲ್ಲ ಮಕ್ಕಳ ಜೊತೆ ಹರಟೆ ಆಯಿತು. ಈಗ ಅವ್ರು 3 ಮಂದಿ ನೋಡಿರಿ ಏನು ಮಾಡತ್ತಾರೆ, ತೋರಿಸ್ತೀನಿ ಬರ್ರಿ ನಿಮ್ಗೆ. ಇಷ್ಟರು ಕೂಡಿದ್ರಂದ್ರೆ ಇಷ್ಟು ಗದ್ದಲ ಹಾಕ್ತಾರೆ ಇವರು ನೋಡಿರಿ. ಇವನು ಸ್ವಲ್ಪ ಸೈಲೆಂಟ್ ಬಟ್ ಸೈಲೆಂಟ್ನಾಗ ವೈಲೆಂಟ್ ಆಗಿರ್ತಾನೆ ಅವನು. ಇವನು ಸಣ್ಣವನು ಬೀರಪ್ಪ ಅಂಥೇಳೆ, ಇವನು ಫುಲ್ ವೈಲೆಂಟ್. ಆದ್ರೆ ಹೆಂಗೆ ವೈಲೆಂಟ್ ಅಂದರೆ ಸುಖ ಸುಮ್ಮನೆ ವೈಲೆಂಟ್ ಆಗಂಗಿಲ್ಲ, ಅವ್ನು ಸುದ್ದಿಗೆ ಬಂದ್ರೆ ಫುಲ್ ವೈಲೆಂಟ್ ಆಗ್ತಾನೆ. ಅವ್ರ ತಮ್ಮನ ಜೊತೆ ಗುದಾಡಕತ್ತಿದ್ದ, ನಾನು ವಿಡಿಯೋ ಮಾಡೋತ್ಲೆ ಅಂದರೆ ಓಡಿ ಹೋದ ನೋಡಿರಿ. ಸೊ ಇದು ನಮ್ದು, ಇದು ಹುಂಬು ಕುರಿ, ಇದು ಹುಂಬು ಕುರಿ ಉಳ್ಳಾಡಕತ್ತೈತೆ ನೋಡಿರಿ. ಎಲ್ಲರೂ ಬಂದಾರ, ಭಾಳ ಅಂದ್ರೆ ಭಾಳ ಖುಷಿ ಆಗ್ಬಿಟ್ಟೈತೆ ಅವರಿಗೆ. ಅದ್ರಾಗ ನನ್ನ ಮಗನಿಗೆ ಎಸ್ಪೆಷಲಿ, ಒಬ್ಬನೇ ಇರ್ತಾನಲ್ಲ, ಸೊ ಅವ್ರ ಅಣ್ಣಗಳು ಬಂದಾರ, ಅವನಿಗೆ ಭಾಳ ಅಂದ್ರೆ ಭಾಳ ಖುಷಿ ಆಗ್ಬಿಟ್ಟೈತಿ. ಆಟ ಆಡೋಕ್ಕದು ಚಲೋ ಆಗೈತಿ ನೋಡಿರಿ. ಈ ರೀತಿಯಾಗಿ ಎಲ್ಲರೂ ಬಂದ್ರೆ ಭೇಟಿ ಆದರೆ ಖುಷಿ ಆಕೈತಿ, ಯಾರಾದರೂ ಬಂದ್ರೆ ನನಗಂತೂ ಭಾಳ ಖುಷಿ. ಸೊ ಬಂದರೆ ಎಷ್ಟೋ ತನ ಕೂತ್ವಿ ಎಲ್ಲ ಮಕ್ಕಳ ಜೊತೆ, ಹರಟೆ ಹೊಡ್ಕೋತ ಮಾಡ್ಕೋತ ಒಂಚೂರು TV ನೋಡಿದ್ರೆ, ಅದು ಒಂಚೂರು ಏನೋ ಟೈಮ್ ಪಾಸ್ ಆತ ಅವರಿಗೆ. I'm not afraid to die.
ಬಾಯ್ ಚಿನ್ನು. ನಿಮ್ಮ ಚಿಕ್ಕಮ್ಮಗೆ ಇನ್ನೊಂದು 2 ದಿನ ಇರೋಣ, ಹೆಂಗೂ ಬಂದ ಹೊಂಟ.